ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಸಹಪಂಕ್ತಿ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಸಾವಿರಾರು ಹಿಂದೂ ಮುಸ್ಲಿಂ ಜನರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್, ಸಮಾಜ ಸೇವಕ ಕೆಕೆ ಮಂಜು, ಎಲ್ಲಾ ದಲಿತ ಮುಖಂಡರು ಹಾಗೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್, ಕೇಂದ್ರ ಬಿಜೆಪಿ ಸರ್ಕಾರ ಧರ್ಮವನ್ನು ವಿಭಜಿಸುವ ಕಾರ್ಯವನ್ನು ಮಾಡುತ್ತಿದೆ. ಭಾರತ ದೇಶ ಜಾತ್ಯತೀತ ರಾಷ್ಟ್ರವಾಗಿದ್ದು ಇಲ್ಲಿ ಎಲ್ಲಾ ಧರ್ಮಗಳು ಬದುಕುವ ಹಕ್ಕಿದೆ. ನಾವೆಲ್ಲರೂ ಅಣ್ಣ ತಮ್ಮಂದಿರು, ಯಾವುದೇ ಜಾತಿ ಮತ ಭೇದ ಬೇಡ ಎಂದರು. ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿರುವುದೇ ದೇಶವನ್ನು ಹಾಳು ಮಾಡುವುದಕ್ಕಾಗಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಮುಖಾಂತರ ಹೋದ್ರೆ ಅವ್ರು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ, ಅದು ನಮ್ಮ ಜವಾಬ್ದಾರಿ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಸಂವಿಧಾನ ಬದ್ಧವಾಗಿ ಯಾವ ಸರ್ಕಾರ ನಡೀತದೆ, ಸಂವಿಧಾನ ಬದ್ಧವಾಗಿ ಜನರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಆದ್ಯತೆಗಳನ್ನು ಅವ್ರ ಷರತ್ತುಗಳಿಗೆ ಯಾವ್ದಾದ್ರು ಕೊಟ್ಟಿರ್ತಾರೆ, ಅವ್ರು ಸಮಾನವಾಗಿ ನಡ್ಕೊಂಡು ಹೋಗ್ತಕ್ಕಂಥವನು ಯಾವನೇ ಅಧಿಕಾರಿ ಆಗಿರಲಿ, ಯಾವನೇ ರಾಜಕಾರಣಿ ಆಗಿರಲಿ, ಯಾವನೇ ಮುಖಂಡನಾಗಿರಲಿ, ಅವ್ನು ಸಪೋರ್ಟ್ ಮಾಡ್ತೀವಿ. ಆದರೆ ಈ ರೀತಿ ಕುತಂತ್ರ ಮಾಡಿ ಇದು ಏನು ಸಂವಿಧಾನವನ್ನೇ ಬದಲಾವಣೆ ಮಾಡ್ತಕ್ಕಂಥ ಹೋಗ್ತಕ್ಕಂಥವ್ರಿಗೆ ನಮ್ಮ ಸಪೋರ್ಟ್ ಇಲ್ಲ. ಇದು ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆಗಿದ್ದ ಉದ್ದೇಶನೇ ಇದು, ಈ ಬದಲಾವಣೆ ಮಾಡೋದಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಇದೊಂದು ಅಸ್ತ್ರ. ಆದ್ದರಿಂದ ದಯವಿಟ್ಟು ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ, ಇನ್ನು ಮೇಲೆ ಯಾವುದೇ ರೀತಿ ಇಂಥದ್ದು ಮಾಡಬಾರ್ದು. ಜನಗಳು ಶಾಂತಿ ನೆಮ್ಮದಿಯಿಂದ ಅಣ್ಣ ತಮ್ಮಂದ್ರಂಗೆ ಹಿಂದೂಸ್ತಾನದಲ್ಲಿ ಬದುಕಲಿ ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಸಂತೋಷ ಕೊಡ್ತೇವೆ. ಬಿಜೆಪಿ ಸಪೋರ್ಟ್ ಮಾಡಿದ್ದೀವಿ, ಇಲ್ಲ ನಾವು ಯಾರಿಗೂ ಯಾವ ವಿಷಯದಲ್ಲೂ ಪಶ್ಚಾತ್ತಾಪ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಹಿಂದೆ ಸರಿತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದಲ್ಲಿ ಬೆಳೆದಿದ್ದೀವಿ, ನಾವು ಯಾವನಿಗೆ ಎದುರ್ಕೋಗಲಿಲ್ಲ. ನಾವು ಯಾವತ್ತವರೆಗೂ ಕರೆಕ್ಟ್ ಆಗಿರ್ತೀವೋ ಅವತ್ತವರೆಗೂ ಕರೆಕ್ಟ್. ನಾವೆಲ್ಲರೂ ಅಣ್ಣ ತಮ್ಮನಿಗೆ ಎಲ್ಲರ ಜೊತೆಯಲ್ಲಿ ಇರ್ತೀವಿ, ಯಾವುದಕ್ಕೂ ಕೇರ್ ಮಾಡಲ್ಲ. ಅಷ್ಟಕ್ಕೆ ಬಂದೇ ರಾಜಕೀಯನೇ ಬಿಟ್ಬಿಡ್ತೀವಿ, ನಮ್ಗೆ ರಾಜಕೀಯನೇ ಬೇಕಾಗಿಲ್ಲ, ಜನ ಬೇಕು, ನೆಮ್ಮದಿ ಬೇಕು. ಹಿಂದೂ ಮುಸ್ಲಿಂ ಭಾಯ್ ಭಯ ತರ ಇರ್ಬೇಕು. ಎನ್ಎಂ ಸುರೇಶ್, ಕನ್ನಡ ಟಿವಿ, ಶ್ರೀನಿವಾಸ್ಪುರ. ಭಾರತವನ್ನು ಸರ್ವಧರ್ಮ ಸಮಾಜವಾದಿ ಸರ್ವಧರ್ಮ ಸಮಾಜವಾದಿ ಧರ್ಮ ನಿರಕ್ಷೇಪ ಪ್ರಜಾಸತ್ತಾತ್ಮಕ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ.